ತಂತ್ರಶಾಸ್ತ್ರದಲ್ಲಿ ಶಿವ ಮತ್ತೆ ಪಾರ್ವತಿ ಕೂತು ಸಂವಾದ ಮಾಡುವಂತಹ ವಿದ್ಯೆಯೇ ತಂತ್ರವಿದ್ಯೆ ಆ ತಂತ್ರವಿದ್ಯೆಯಲ್ಲಿ ಶಿವ ಆಗಮ ನಿಗಮ ಮತ್ತೆ ಯಮ ಅಂತ ಮೂರು ಥರದಲ್ಲಿ ವಿಭಾಗಗಳಲ್ಲಿ ಅವ್ರು ಸಂವಾದ ಮಾಡ್ತಾ ಹೋಗ್ತಾರೆ ನಮ್ಮ ವೈದಿಕ ಧರ್ಮದಲ್ಲಿ ತಂತ್ರ ಮಂತ್ರ ಯಂತ್ರ ಅಂತ ಮೂರು ವಿಧಾನಗಳನ್ನ ನಾವೆಲ್ಲರೂ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅದ್ರಲ್ಲಿ ಯಾಕೆ ತಂತ್ರ ಅಂದ ತಕ್ಷಣ ಮನುಷ್ಯರು ತುಂಬಾ ಭಯ ಪಟ್ಕೊಳ್ತಾರೆ ಗಾಬರಿ ಆಗ್ತಾರೆ ಅಂತ ಅಂದ್ರೆ ಯಾಕೆಂದ್ರೆ ತಂತ್ರದಲ್ಲಿ ವಾಮಾಚಾರ ಕೂಡ ಇದೆ ಅಂದ್ರೆ ತಂತ್ರ ಶಾಸ್ತ್ರವನ್ನ ನಾವು ನೋಡ್ತಾ ಹೋದಾಗ ತಂತ್ರದಲ್ಲಿ ಆ ವೈದಿಕ ತಂತ್ರನೂ ಇದೆ ಶೈವ ತಂತ್ರ ಇದೆ ಶಾಕ್ತ ತಂತ್ರ ಇದೆ ಹಾಗೆ ಅದು ವಾಮ ಮತ್ತೆ ದಕ್ಷಿಣ ಕೌಳಾಚಾರ ಎಲ್ಲವೂ ಇದೆ ಆದ್ರೆ ನಾವು ಇವಾಗ ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಮಾಡುವಂತಹ ದೈವಿಕವಾದಂತಹ ಸಾತ್ವಿಕವಾದಂತಹ ಪ್ರಾಕ್ಟೀಸಸ್ಗೆ ರಿಚುವಲ್ಸ್ಗೆ ಅದರಲ್ಲೂ ಕೂಡ ತಂತ್ರವನ್ನು ಅಳವಡಿಸಿರ್ತೀವಿ ಅದೇ ತಂತ್ರ ಎಲ್ಲವೂ ಕೆಟ್ಟದಲ್ಲ ತಂತ್ರ ಅಂತ ಅನ್ನೋದೇನಂದ್ರೆ ತಮ್ಮ ಅಂದ್ರೆ ವಿಸ್ತಾರವಾದದ್ದು ಅಂದರೆ ನಾನು ನನ್ನ ಮಂತ್ರಗಳನ್ನ ಏನು ಕಲ್ತಿದ್ದೀನೋ ಅದಕ್ಕೂ ಮೀರಿದ್ದು ಜಗತ್ತಿನಲ್ಲಿ ಒಂದು ಶಕ್ತಿ ಇದೆ ಅದೇ ಸೂಪರ್ ನ್ಯಾಚುರಲ್ ಪವರ್ ಸೊ ಆ ಸೂಪರ್ ನ್ಯಾಚುರಲ್ ಪವರ್ನ ಇಟ್ಕೊಂಡು ಹೇಗೆ ತಾಂತ್ರಿಕರು ಎಲ್ಲ ಶಕ್ತಿಯನ್ನ ಪಡ್ಕೊಳ್ತಾ ಹೋಗ್ತಾರೆ ನನಗೆ ಗೋಚರವಾಗದೇ ಇರುವಂತಹ ಅಗೋಚರ ಶಕ್ತಿಯನ್ನು ಕೂಡ ನಾನು ಪಡ್ಕೋಬೇಕು ಅಂದಾಗ ನಾನು ಹೇಗೆ ಮಂತ್ರದ ಮೂಲಕ ತಂತ್ರವನ್ನ ಉಪಯೋಗಿಸ್ಕೊಂಡು ಪಡ್ಕೊಳ್ತಾ ಹೋಗ್ತೀನಿ ಅಂತ ಹಾಗಾಗಿ ತಂತ್ರದಲ್ಲಿ ತಂತ್ರ ಅಂದ್ರೆ ವಿಸ್ತಾರವಾದದ್ದು ತಮ್ಮ ಅಂದ್ರೆ ಹೀಗೆ ವಿಸ್ತಾರವಾದದ್ರು ತ್ರಾ ಅಂದ್ರೆ ಊರ್ಧ್ವಮುಖಕ್ಕೆ ವಿಸ್ತಾರವಾದದ್ದು ಸೊ ಮನುಷ್ಯ ತಂತ್ರ ಕಲಿತಾ ಕಲಿತಾ ಹೀಗೂ ವಿಸ್ತರಣೆಯನ್ನ ಹೊಂದುತ್ತಾನೆ ಹಾಗೂ ದೇವ್ರ ಕಡೆಗೆ ಹೋಗೋಕ್ಕೂ ನೋಡ್ತಾನೆ ಆದರೆ ತುಂಬಾ ಜನ ತಂತ್ರವಿದ್ಯೆಯನ್ನು ತಪ್ಪಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅದಕ್ಕಾಗಿ ಸಾಮಾನ್ಯ ಮನುಷ್ಯರು ತಂತ್ರ ಅಂದ ತಕ್ಷಣನೇ ತುಂಬಾ ಭಯ ಪಟ್ಕೊಳ್ತಾರೆ ಯಾಕೆ ಇವಾಗ ನಾವು ಮನೆಗಳಲ್ಲಿ ನಾವು ಪೂಜೆ ಮಾಡೋದು ರಂಗೋಲೆ ಇಡೋದು ಕುಂಕುಮ ಇಟ್ಕೊಳ್ಳೋದು ಅಂದ್ರೆ ನನ್ನ ಆಜ್ಞಾ ಚಕ್ರಕ್ಕೆ ಕುಂಕುಮ ಇಟ್ಕೋಬೇಕು ಅಂತ ಬರೀ ಮಹಿಳೆಯರು ಮಾತ್ರ ಅಲ್ಲ ಕುಂಕುಮ ಇಟ್ಕೊಳ್ಳೋದು ಅದನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಪ್ರತಿಯೊಬ್ಬ ಜೀವಿಯು ತನ್ನ ಆಜ್ಞಾ ಚಕ್ರವನ್ನು ಆಕರ್ಷಣೀಯವಾಗಿ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅದನ್ನ ಡೈರೆಕ್ಟ್ ಎಕ್ಸ್ಪೋಷರ್ ಕೊಡಬಾರ್ದು ಅಂತ ಅಲ್ಲಿಗೆ ನೀವು ವಿಭೂತಿ ಇಟ್ಕೊತಿರೋ ಗಂಧ ಇಟ್ಕೊಳ್ತಿರೋ ಬ್ರವೋರ್ ಮಧ್ಯೆ ಕುಂಕುಮ ಇಟ್ಕೊಳ್ತಿರೋ ಇಟ್ಕೋಬೇಕು ಅದು ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋದು ಇಲ್ಲ ಆಮೇಲೆ ತಂತ್ರದಲ್ಲಿ ನಾವು ದಕ್ಷಿಣ ಅನ್ನೋದನ್ನ ನಾವೆಲ್ಲರೂ ವೈದಿಕ ಧರ್ಮದಲ್ಲಿ ಫಾಲೋ ಮಾಡ್ತೀವಿ ದಕ್ಷಿಣ ಮತ್ತೆ ವಾಮ ಅಂತ ಮುಖ್ಯವಾಗಿ ಎರಡು ವಿಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀವಿ ವಾಮ ಅಂದ್ರೆ ವಾಮಾಚಾರ ಸೊ ಎಲ್ಲರೂ ನಮಗೆ ಗೊತ್ತು ವಾಮಾಚಾರ ಅಂದ ತಕ್ಷಣ ಎಲ್ಲರೂ ಭಯ ಪಟ್ಕೊಳ್ತಾರೆ ಅಂತ ಸೊ ಹಾಗಾಗಿ ಅದು ತಂತ್ರಶಾಸ್ತ್ರದಲ್ಲಿ ಶಿವ ಮತ್ತು ಪಾರ್ವತಿ ಕೂತು ಸಂವಾದ ಮಾಡುವಂತಹ ವಿದ್ಯೆಯೇ ತಂತ್ರವಿದ್ಯೆ ಆ ತಂತ್ರವಿದ್ಯೆಯಲ್ಲಿ ಶಿವ ಆಗಮ ನಿಗಮ ಮತ್ತು ಯಮ ಅಂತ ಮೂರು ಥರದಲ್ಲಿ ವಿಭಾಗಗಳಲ್ಲಿ ಅವ್ರು ಸಂವಾದ ಮಾಡ್ತಾ ಹೋಗ್ತಾರೆ ಒಂದನ್ನು ಶಿವ ಹೇಳ್ಕೊಟ್ರೆ ಆಗಮ ಶಾಸ್ತ್ರವನ್ನು ಪಾರ್ವತಿಗೆ ಆಗಮ ವಿದ್ಯೆಯನ್ನು ಆಗಮ ತಂತ್ರವನ್ನು ನಿಗಮ ಅನ್ನೋದನ್ನು ಪಾರ್ವತಿ ಶಿವನಿಗೆ ಹೇಳ್ಕೊಡ್ತಾಳೆ ಆ ವಿದ್ಯೆಯನ್ನು ಆಮೇಲೆ ಯಮಹ ಅನ್ನೋದನ್ನ ಇಬ್ಬರು ಕೂತು ಪ್ರಾಕ್ಟೀಸ್ ಮಾಡುವಂತಹ ವಿದ್ಯೆ ಆಗಿರುತ್ತೆ ನೀವು ಅನೇಕ ಅಘೋರಿಗಳನ್ನು ನೋಡಿರ್ತೀರಾ ಸಾಧು ಸಂತ್ರನ್ನ ನೋಡಿರ್ತೀರಾ ನಾಗ ಸಾಧುಗಳನ್ನು ನೋಡಿರ್ತೀರ ಅನೇಕರು ತಂತ್ರವಿದ್ಯನೇ ಕರಗತ ಮಾಡ್ಕೋಬೇಕು ಸಿದ್ಧಿಸ್ಕೋಬೇಕು ಅಂತ ಮನೇನೇ ಬಿಟ್ಟು ದೂರ ಹೋಗಿರ್ತಾರೆ ಅವರು ವೈದಿಕ ಧರ್ಮದಲ್ಲಿ ನಂಬಿಕೆ ಇಡೋದಕ್ಕಿಂತ ನಾನು ತಂತ್ರವಿದ್ಯೆಯಲ್ಲಿ ಇಟ್ಕೊಳ್ತೀನಿ ನಾನು ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಹೋಗಿರ್ತಾರೆ ತಪ್ಪೇನಿಲ್ಲ ಆದರೆ ಒಂದು ಮುಖ್ಯವಾಗಿ ಹೇಳ್ತೀನಿ ತಂತ್ರವಿದ್ಯೆಯ ಮೂಲಕ ಮಾತ್ರನೇ ನೀವು ಮುಕ್ತಿಯನ್ನ ಪಡ್ಕೊಳ್ತೀರಾ ಅಂದ್ರೆ ಅದು ಖಂಡಿತ ಸಿಗೋದಿಲ್ಲ ಯಾಕೆಂದ್ರೆ ನಿಮ್ಗೆ ಪೂರ್ಣ ಮಟ್ಟದ ಆಧ್ಯಾತ್ಮ ಜ್ಞಾನ ಮತ್ತೆ ವೇದಾಂತವನ್ನ ತಿಳ್ಕೊಂಡಾಗ ಜೀವಾತ್ಮ ಪರಮಾತ್ಮ ಒಂದು ಅಂತ ತಿಳ್ಕೊಂಡಾಗ ಮನುಷ್ಯ ತನ್ನ ಕರ್ಮಗಳಿಂದ ಎಸ್ಕೇಪ್ ಆಗಿ ಹೋಗಿ ಅಥವಾ ಜನಗಳಿಗೆ ಕೆ ಕೆಡಕನ್ನ ಬಯಸಿ ಕೆಟ್ಟದನ್ನ ಮಾಡಿ ಅದರಿಂದ ದುಡ್ಡು ಸಂಪಾದನೆ ಮಾಡಿ ಮಾಡೋನ್ಗೆ ಖಂಡಿತ ಮುಕ್ತಿ ಸಿಗೋದಿಲ್ಲ ವಾಮಾಚಾರದಲ್ಲಿ ನೀವು ನೋಡ್ತಾ ಹೋದಾಗ ಮಕಾರಗಳು ಅಂತ ಬರುತ್ತೆ ಏನದು ಯಾಕೆಂದರೆ ಅದು ನೆಗೆಟಿವ್ ಆಗಿ ಪ್ರಯೋಗ ಮಾಡುವಂತಹ ತಂತ್ರವಿದ್ಯೆ ವಾಮಾಚಾರ ಅದರಲ್ಲಿ ಮೀನು ಮದ್ಯ ಮಾಂಸ ಮುದ್ರ ಅಂದರೆ ಇವಾಗ ಮುದ್ರೆ ಕೂಡ ನಾವು ಮಾಡಿ ಪೂಜೆಯನ್ನು ಮಾಡ್ತಾ ಹೋಗ್ತೀವಿ ಸೊ ಹಾಗಾಗಿ ಒಂದೊಂದನ್ನೇ ಅದು ಸ್ಮಶಾನದಲ್ಲೇ ಮಾಡಬೇಕು ಆಮೇಲೆ ಆ ವಿದ್ಯೆನ ಯಾವ ರೀತಿ ಇವಾಗ ಸತ್ತ ಹೆಣಗಳ ಜೊತೆ ಮಾಡ್ತಾರೆ ಮದ್ಯವನ್ನು ಸೇವಿಸ್ತಾರೆ ಮೈಥುನವನ್ನೂ ಮಾಡ್ತಾರೆ ಈ ನೆಗೆಟಿವ್ ಅಂದ್ರೆ ತಾಮಸಿಕವಾಗಿ ಮಾಡುವಂತಹ ತಂತ್ರವಿದ್ಯೆ ಇವನ್ ತಂತ್ರವಿದ್ಯೆಯಲ್ಲೂ ನಾವು ಮೂರು ವಿಭಾಗಗಳನ್ನ ಮಾಡ್ಕೊಳ್ತೀವಿ ಏನು ರಾಜಸಿಕ ತಾಮಸಿಕ ಸಾತ್ವಿಕ ಸಾತ್ವಿಕವಾಗಿ ಮಾಡುವಂತಹ ವಿದ್ಯೆ ಮಾತ್ರ ನಿನಗೆ ಮುಕ್ತಿಯನ್ನ ಕೊಡುತ್ತೆ ತಾಮಸಿಕವಾಗಿ ಮತ್ತೆ ರಾಜಸಿಕವಾಗಿ ಈ ತರ ಕೆಲವರು ತಂತ್ರವಿದ್ಯೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೆಣ ತಿಂತಾರೆ ಮದ್ಯ ಸೇವಿಸ್ತಾರೆ ಮೈಥುನ ಅಂದರೆ ಮಲ್ಟಿಪಲ್ ಜನರ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ಪಲ್ಲಿರ್ತಾರೆ ಸೊ ಈ ರೀತಿ ಬೇರೆ 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 ಅಂದರೆ ಎಲ್ಲವನ್ನು ಪಡ್ಕೋಬೇಕು ಅನ್ನೋ ಆಸೆಯಿಂದ ಶಕ್ತಿಯನ್ನು ಪಡ್ಕೋಬೇಕು ಅನ್ನೋ ಆಸೆಯಿಂದ ಮತ್ತು ಆ ಶಕ್ತಿಯನ್ನು ಪ್ರಯೋಗ ಮಾಡಿ ಇನ್ನೊಬ್ಬರ ಜೀವನನ ಹಾಳು ಮಾಡಬೇಕು ಅನ್ನೋ ಆಸೆಯಿಂದ ಮಾಡುವಂತಹ ಪ್ರಯೋಗಗಳಿಗೆ ಮುಕ್ತಿ ಖಂಡಿತ ಸಿಗೋದಿಲ್ಲ ಆದರೆ ನಾವು ದಿನನಿತ್ಯ ವೈದಿಕ ಧರ್ಮದಲ್ಲಿ ಮಾಡುವಂತಹ ಅದು ಹೋಮ ಹವನ ಆಗಿರಬಹುದು ಅಗ್ನಿಕಾರ್ಯ ಆಗಿರಬಹುದು ಮನೆ ಮುಂದೆ ಬಿಡುವಂತಹ ರಂಗೋಲೆ ಆಗಿರಬಹುದು ಆಕರ್ಷಣಾ ಶಕ್ತಿಯನ್ನುಳ್ಳಂತಹ ಯಾವುದೇ ಕಾರ್ಯಗಳು ಕಾರ್ಯಗಳನ್ನು ಮಾಡಿದಾಗ ಪೂಜೆ ಅದರಲ್ಲೂ ಅನೇಕ ನಮಗೆ ತಂತ್ರವಿದ್ಯೆಯನ್ನು ಕೂಡ ಅಳವಡಿಸ್ಕೊಂಡಿರ್ತೀವಿ ಬಟ್ ಅದು ಸಾತ್ವಿಕವಾದದ್ದು ಅದು ನಿಮ್ಮನ್ನ ದೇವರ ಹತ್ತತ್ರಕ್ಕೆ ಕರ್ಕೊಂಡು ಹೋಗುತ್ತೆ ನಾವಿವಾಗ ತಂತ್ರವಿದ್ಯೆಯಲ್ಲಿ ಅನೇಕ ಬೀಜಾಕ್ಷರಿ ಮಂತ್ರಗಳನ್ನು ಉಪಯೋಗಿಸ್ತಾ ಹೋಗ್ತೀವಿ ಅಂದ್ರೆ ಒಬ್ಬ ಸಾಧಕ ಅದನ್ನ ಸಾಧನೆಯನ್ನ ಮಾಡ್ಕೋಬೇಕು ಅಂದಾಗ ಬೇರೆ ಬೇರೆ ಸಮಯಗಳು ಬೇರೆ ಬೇರೆ ನಿಯಮಗಳನ್ನ ಪಾಲಿಸಿ ಅದನ್ನ ಸಾಧಿಸ್ಕೊಳ್ಬೇಕು ಯಾವುದು ಇವಾಗ ಇವತ್ತಿನ ದಿನಗಳಲ್ಲಿ ತುಂಬ ಜನ ಓ ನನಗೆ ಸೆವೆನ್ ಚಕ್ರಾಸ್ ಆಕ್ಟಿವೇಟ್ ಆಗೋಗಿದೆ ಏಳು ಚಕ್ರಗಳು ನನ್ನ ಬಾಡಿಯಲ್ಲಿ ನನಗೆ ಕುಂಡಲಿನಿ ಜಾಗೃತಿ ಆಗಿಬಿಡಿದೆ ಇಡಾ ಪಿಂಗಳ ಸುಷುಮ್ನ ಎಲ್ಲವೂ ಜಾಗೃತಿ ಆಗಿದೆ ಅಂತ ಹೇಳ್ತಾರೆ ಖಂಡಿತ ಹಂಗಾಗಕ್ಕೆ ಸಾಧ್ಯನೇ ಇಲ್ಲ ಪೂರ್ವ ಪುಣ್ಯದಿಂದ ಹೋದ ಜನ್ಮದಿಂದ ನಿಮಗೆ ಎಲ್ಲ ಜ್ಞಾನವೂ ತಾನಾಗೆ ಬರ್ತಾ ಹೋದಾಗ ಆ ಮನುಷ್ಯನಿಗೆ ಒಂದು ಜನ್ಮದಲ್ಲೇ ಎಲ್ಲವನ್ನು ಸಿದ್ಧಿಸ್ಕೊಳ್ಳಕ್ಕೆ ಸಾಧನೆ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ನೀವುಗಳೇ ಗಮನಿಸಿರೋ ಹಾಗೆ ಅನೇಕ ಋಷಿ ಮುನಿಗಳು ತಂತ್ರ ಮಂತ್ರ ಯಂತ್ರ ಎಲ್ಲವನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಅವರು ಅನೇಕ ನೂರಾರು ಸಾವಿರಾರು ವರ್ಷಗಳು ತಪಸ್ಸು ಕೂತು ಎಲ್ಲವನ್ನು ಸಿದ್ಧಿಸ್ಕೊಂಡ್ರು ಹೇಗೆ ಒಂದೇ ಜನ್ಮದಲ್ಲಿ ಅದು ನನಗೆ ಜ್ಞಾನ ಬಂದ ತಕ್ಷಣ ನಾನು ಶುರು ಮಾಡ್ಕೊಂಡ್ರು ಹೇಗೆ ಸಾಧ್ಯ ಆಗತ್ತೆ ಆದ್ರೆ ಯಾರಿಗೆ ಪೂರ್ವ ಪುಣ್ಯದಲ್ಲಿ ಅಂದ್ರೆ ಹೋದ್ ಜನ್ಮದಿಂದ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರುವಂತಹ ಆತ್ಮ ಅದಕ್ಕೆ ಎಲ್ಲಾ ಜ್ಞಾಪಕ ಶಕ್ತಿಗಳು ಇರ್ದೇ ಹೋದ್ರು ಸಿಚುವೇಶನ್ ಅಂದ್ರೆ ಪ್ರಾರಬ್ಧ ಕರ್ಮ ಎದುರಾಗ್ತಾ ಇದ್ದಂಗೆ ನಿನಗೆ ಒಂದೊಂದೇ ಜ್ಞಾಪಕ ಬರ್ತಾ ಹೋಗುತ್ತೆ ಮತ್ತೆ ನಿನ್ನ ದೈವಿ ಶಕ್ತಿ ಅದಕ್ಕೆ ತಳ್ತಾ ಹೋಗುತ್ತೆ ನೀನು ಇದನ್ನ ಕಲಿ ನೀ ಇದನ್ನ ಕಲ್ತ್ಕೊ ನೀನು ಹೋದ್ ಜನ್ಮದಿಂದ ಈ ಪುಣ್ಯವನ್ನ ಎತ್ಕೊಂಡ್ ಈ ವಿದ್ಯೆಯನ್ನ ಸಿದ್ಧಿಸ್ಕೊಂಡಿದ್ಯಾ ನೀನು ಮುಂದೇನು ಇದನ್ನ ಮಾಡ್ತಾ ಹೋಗಬಹುದು ಅಂತ ನಮಗೆ ನೇಚರೇ ಅಂದ್ರೆ ಪ್ರಕೃತಿನೇ ನಮ್ಮನ್ನ ತಳ್ತಾ ಹೋಗುತ್ತೆ ಅವಾಗ ನಾವು ಒಂದೊಂದೇ ವಿದ್ಯೆನ ಕಲಿತಾ ಹೋಗ್ತೀವಿ ಹಾಗೆ ತಂತ್ರವಿದ್ಯೆಯಲ್ಲಿ ಅನೇಕರು ತುಂಬಾ ಒಳ್ಳೊಳ್ಳೆ ಸಾಧನೆಗಳನ್ನ ಮಾಡಿರುವಂತ ಗುರುವರಿಯರು ಆಚಾರ್ಯರು ಮತ್ತೆ ಸಾಧು ಸಂತರನ್ನ ನಾವು ಗಮನಿಸಿದ್ದೀವಿ ಹೇಗೆ ಅವರು ಸಾತ್ವಿಕ ರೀತಿಯಲ್ಲಿ ತಂತ್ರವಿದ್ಯೆಯನ್ನ ಪಡ್ಕೊಂಡಿರ್ತಾರೆ ಇವಾಗ ಕಾಳಿ ಆರಾಧಕರಲ್ಲಿ ಸಾತ್ವಿಕರು ಇರ್ತಾರೆ ತಾಮಸಿಕರು ಇರ್ತಾರೆ ರಾಜಸಿಕರು ಇರ್ತಾರೆ ನಾನು ಅಂದರೆ ರಾಜಕೀಯ ವ್ಯಕ್ತಿಗಳು ಸಹ ನಾನೇನನ್ನೋ ಪಡ್ಕೋಬೇಕು ತಕ್ಷಣವಾಗಿ ಪಡ್ಕೋಬೇಕು ಅಂತಂದಾಗ ಅವ್ರೇನು ಮಾಡ್ತಾರೆ ಅಂತಂದರೆ ಈ ರೀತಿ ತಂತ್ರವಿದ್ಯೆಗೆ ಅಥವಾ ತಂತ್ರ ಪ್ರಯೋಗಗಳನ್ನು ಮಾಡೋರ ಹತ್ರ ಮೊರೆ ಹೋಗ್ತಾರೆ ಅಂದರೆ ನನಗೆ ನನಗಿದು ಬೇಕು ಅಂತ ಸೊ ತಂತ್ರಗಳಲ್ಲೂ ಏನೇನಿದೆ ಮಾರಣ ಮೋಹನ ಉಚ್ಚಾಟನ ಸ್ತಂಭನ ಈ ಥರ ಬೇರೆ ಬೇರೆ ವಿದ್ಯೆಗಳಲ್ಲಿ ನನಗೆ ಏನನ್ನ ನನಗೆ ಬೇಕು ಇವಾಗ ನಾನು ಯಾರನ್ನೋ ಸ್ತಂಭನ ಮಾಡ್ಬೇಕು ಅಂದ್ರೆ ಅವ್ನ ಬಾಯಿಂದ ಮಾತೆ ಹೊರಗ್ ಬರಬಾರ್ದು ಅಂತಂದಾಗ ಅದನ್ನ ಕಟ್ಟಾಕಿಸ್ಬೇಕು ಅಂತ ಅಂದಾಗ ಒಬ್ಬ ತಾಂತ್ರಿಕರ ಹತ್ರ ಹೋಗ್ತಾರೆ ನನ್ನ ಸೀಕ್ರೆಟ್ ಅನ್ನ ಆ ವ್ಯಕ್ತಿ ತಿಳ್ಕೊಂಡಿದ್ದಾನೆ ಅವ್ನ ಬಾಯಿಂದ ಅದನ್ನ ಕಟ್ಟಾಕಿಸ್ಬೇಕು ಅವ್ನ ಮಾತೆ ಆಡಬಾರ್ದು ಅಂತನ್ನೋ ರೀತಿ ಮಾಡಿದಾಗ ಸ್ತಂಭನ ಮಾಡ್ತಾರೆ ಮೋಹನ ಏನು ಅಂದ್ರೆ ಒಬ್ಬರನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದು ಅಂದ್ರೆ ನೀವ್ ಯಾರನ್ನೋ ಪ್ರೀತಿಸಿರ್ತೀರ ಸೊ ಅವರನ್ನು ನೀವು ವಶೀಕರಣ ಮಾಡ್ಕೋಬೇಕು ಅಂತಂದಾಗ ಮೋಹನ ವಿದ್ಯೆ ಮತ್ತೆ ವಶೀಕರಣ ವಿದ್ಯೆನ ಅಳವಡಿಸ್ತಾ ಹೋಗ್ತಾರೆ ಬಟ್ ಏನಾಗತ್ತೆ ಇಲ್ಲಿ ಇವನ್ ಮಾರಣದಲ್ಲಿ ಅನೇಕರನ್ನು ಸಾಯಿಸ್ಬೇಕು ಅಂದಾಗ್ಲೂ ಕೂಡ ಅವ್ರ ಜೀವ ತೆಗಿಬೇಕು ಅನ್ನೋ ಲೆವೆಲ್ಗೂ ಕೂಡ ಹೋಗ್ತಾನೆ ಮನುಷ್ಯ ಸ್ವಾರ್ಥಿ ಮನುಷ್ಯ ಇದನ್ನೇ ರಾಜಸಿಕ ತಾಮಸಿಕ ವಿದ್ಯೆಗೆ ನಾವು ಕಂಪೇರ್ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ನನಗೆ ಬೇಕು ನನಗೆ ಮೋಸ ಮಾಡಿದವನು ಅಥವಾ ನನಗೆ ಒಳ್ಳೇದು ಮಾಡ್ದ ಮಾಡಲಿಲ್ಲ ಅಂದವನು ಅಥವಾ ನಾನು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ಅಂದರೆ ಇನ್ನೊಬ್ಬ ಕೆಳಗಡೆ ಬಿದ್ದು ಸಾಯ್ಬೇಕು ಒದ್ದಾಡಬೇಕು ಅಂತ ಕೆಟ್ಟದನ್ನು ಬಯಸೋರು ಕೂಡ ತಂತ್ರ ಬಹಳಷ್ಟು ಕೂಡ ಅಲ್ಲ ಇವತ್ತಿನ ಕಾಲದಲ್ಲಿ ಅತಿ ಹೆಚ್ಚು ತಂತ್ರ ಉಪಯೋಗಿಸ್ತಾ ಇರೋದೇನೆ ಕೆಟ್ಟದ್ದು ಮಾಡೋದಕ್ಕೋಸ್ಕರ ಅದಕ್ಕಾಗಿ ಜನ ತುಂಬ ಭಯ ಪಟ್ಕೊಳ್ತಾರೆ ತಂತ್ರ ಯಾರೋ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತಾರೆ ಆಮೇಲೆ ತಂತ್ರವಿದ್ಯೆಯಲ್ಲಿ ಇನ್ನೊಂದೇನು ಮುಖ್ಯವಾಗಿ ಅಂದರೆ ವಶೀಕರಣ ಎಲ್ಲರೂ ಇಮಿಡಿಯೇಟ್ ಆಗಿ ಪ್ರಯೋಗ ಮಾಡುವಂತಹ ವಿದ್ಯೆ ಅದನ್ನು ನೀವು ಅಲ್ಲಿ ತಗೋಬೋದು ಶೈವ ತಂತ್ರದಲ್ಲಿ ತಗೋಬಹುದು ತಂತ್ರದಲ್ಲಿ ತಗೋಬಹುದು ಫಾರ್ ಎಕ್ಸಾಂಪಲ್ ಕೃಷ್ಣನಿಗೆ ಸಂಮೋಹನ ವಿದ್ಯೆಯನ್ನು ನಾವು ದೈವಿಕವಾಗಿ ನಾನು ಮಾಡ್ತಾ ಹೋದೆ ಅಂತಂದಾಗ ಕ್ಲೀಮ್ ಕ್ಲೀಂಕಾರವನ್ನೇ ಉಪಯೋಗಿಸ್ತೀನಿ ಎಲ್ಲಿ ಬ್ರುವೋರ್ ಮಧ್ಯೆ ನಾನು ಕ್ಲೀಂಕಾರದಿಂದನೇ ಆಕರ್ಷಣಾ ಶಕ್ತಿಯನ್ನ ಪಡ್ಕೊಳಕ್ ಹೋಗ್ತೀನಿ ಅದೇ ಕ್ಲೀಂಕಾರವನ್ನ ಮಹಾಕಾಳಿಗೂ ಉಪಯೋಗಿಸ್ತೀವಿ ನಾವು ಕ್ಲೀಮ್ ಅನ್ನೋದನ್ನ ಆಕರ್ಷಣಾ ಶಕ್ತಿಯನ್ನ ಸೊ ಅಲ್ಲಿ ಎರಡು ಮೂರು ತರ ವಿಭಾಗಗಳಲ್ಲಿ ಸಾಧಕ ತನ್ನ ಸಾಧನೆಯನ್ನ ಮಾಡ್ಕೊಳ್ತಾ ಹೋಗ್ತಾನೆ ತಪ್ಪೇನಿಲ್ಲ ಕಾಳಿ ಪೂಜೆ ಮಾಡ್ದ ಅಂತ ಮಾತ್ರಕ್ಕೆ ಅವ್ನು ನೆಗೆಟಿವ್ ಮಾಡ್ತಾನೆ ಅಂತಲ್ಲ ಕಾಳಿ ಮಹಾಕಾಳಿ ಮತ್ತೆ ಶಿವನ ಸಂವಾದದಲ್ಲೇನೆ ತಂತ್ರ ಸೂತ್ರದಲ್ಲಿ ತಂತ್ರ ಶಾಸ್ತ್ರದಲ್ಲಿ ಇವೆಲ್ಲವನ್ನು ರಚಿಸಿರೋದು ಸೊ ತಂತ್ರ ಅಂದ ತಕ್ಷಣ ನೆಗೆಟಿವ್ ಆಗೇ ಇರುತ್ತೆ ಅಂತಲ್ಲ ಸೊ ಈ ಕಾಳಿಯಲ್ಲೂ ವಿದ್ಯೆಗಳನ್ನ ಪೂಜೆ ಮಾಡ್ತಾ ಹೋಗ್ತಾರೆ ಅದು ಬಗಳಾಮುಖಿ ಆಗಿರಬಹುದು ಕಾಮಾಖ್ಯ ಆಗಿರಬಹುದು ಚಿನ್ನಮಸ್ತ ಆಗಿರ್ಬೋದು ಧೂಮಾವತಿ ಈಗ ಈಗಿಲ್ಲಿ ಹೊಗೆ ಬರ್ತಾ ಇದೆ ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ಧೂಮಾವತಿ ಸೊ ಹಾಗೆ ಒಂದೊಂದು ದೇವಿಯನ್ನ ದಶಮಹಾವಿದ್ಯೆಯಲ್ಲಿ ಪೂಜೆ ಮಾಡ್ತಾ ಹೋಗ್ತಾರೆ ಅಂದ್ರೆ ಸಾಧಕನಿಗೆ ಯಾವ ದೇವಿಯನ್ನ ಒಲಿಸ್ಕೋಬೇಕು ಅನ್ನೋದಿರುತ್ತೋ ಇವಾಗ ಶತ್ರು ಸಂಹಾರವನ್ನ ಮಾಡ್ಕೋಬೇಕು ಅಂದ್ರೆ ಭಗಲಾಮುಖಿ ಪೂಜೆಯನ್ನ ಮಾಡ್ತಾರೆ ಹಾಗೆ ಒಂದೊಂದೇ ಕರಗತ ಮಾಡ್ಕೊಳ್ತಾ ಹೋಗ್ತಾರೆ ಅಂದ್ರೆ ಯಾವುದು ಒಂದು ದಿನದಲ್ಲಿ ಟಕ್ ಅಂತ ಆಮೇಲೆ ಯಾರ ಆಮೇಲೆ ನಾವು ನೆಗೆಟಿವ್ ಆಗಿ ಪ್ರಯೋಗ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಇವಾಗ ಮಾರಣ ಮಾಡಬೇಕು ಏನೋ ಮಾಡ್ಬೇಕು ಸ್ತಂಭನ ಮಾಡ್ಬೇಕು ಅಂದ್ರೆ ಅಂತ ಪ್ರಯೋಗ ಮಾಡಿದಂಥ ವ್ಯಕ್ತಿ ಮುಕ್ತಿಯನ್ನಂತೂ ಪಡ್ಕೊಳ್ಳೋದಿಲ್ಲ ಅವನು ಪ್ರೇತ ಯೋನಿಯಲ್ಲೇ ಜನ್ಮವನ್ನ ತಗೊಳೋದು ಪ್ರೇತಕ್ಕೇನೆ ಮುಕ್ತಿ ಸಿಕ್ಕಿ ಅದಕ್ಕೆ ಜನ್ಮ ಸಿಕ್ಕಿರಲ್ಲ ಆ ಪ್ರೇತ ಯೋನಿಯಲ್ಲಿ ಹೋಗಿ ಇವನು ಸಿಕ್ಕಾಕೊಳ್ತಾನೆ ಯಾರು ಜಗತ್ನಲ್ಲಿ ನೆಗೆಟಿವ್ ಮಾಡಿರೋಂತ ಅಧರ್ಮಿಗಳು ಆ ಧರ್ಮವನ್ನ ತಂತ್ರ ವಿದ್ಯೆಯನ್ನ ಕಲ್ತಂತ ವ್ಯಕ್ತಿಗಳು ಪ್ರೇತ ಯೋನಿಗಳಲ್ಲೇ ಸಿಕ್ಕಾಕೊಳ್ಳೋದು ಅವ್ರಿಗೆ ಮನುಷ್ಯ ಯೋನಿ ಬ್ರಹ್ಮ ಯೋನಿ ಖಂಡಿತ ಸಿಗಕ್ ಸಾಧ್ಯ ಇಲ್ಲ ಹಾಗಾಗಿ ವೈದಿಕ ಧರ್ಮದಲ್ಲಿ ಹೇಗೆ ತಂತ್ರವಿದ್ಯೆಯನ್ನ ಪಾಸಿಟಿವ್ ಆಗಿ ಇವಾಗ ನಾವು ತುಂಬಾ ಜನ ಯಂತ್ರಗಳನ್ನು ಹಾಕೊಳ್ತೀವಿ ತಪ್ಪೇನಿಲ್ಲ ಯಾಕೆಂದ್ರೆ ಅದು ದೇವರ ಬೀಜಾಕ್ಷರ ಮಂತ್ರವನ್ನ ಮತ್ತೆ ಯಂತ್ರವನ್ನ ಮಾಡಿನೇ ಅದನ್ನ ನಾವು ಧರಿಸ್ಕೊಳ್ತೀವಿ ಯಾಕೆಂದ್ರೆ ಪಾಸಿಟಿವ್ ಆಗಿ ನನ್ನ ಜೀವನಕ್ಕೆ ಒಳ್ಳೇದಾಗ್ಲಿ ಅದು ಪಾಸಿಟಿವ್ ಆಗಿ ನನ್ಗೊಂದು ಆರಾನ್ ಕ್ರಿಯೇಟ್ ಮಾಡ್ಲಿ ಅಂತ ನೀವು ದೇವಸ್ಥಾನಗಳನ್ನ ಗಮನಿಸಿದ್ರು ಆಗಮ ಶಾಸ್ತ್ರದ ಪ್ರಕಾರ ಅದು ತಂತ್ರದ ಪ್ರಕಾರವೇ ನಿರ್ಮಿಸಿರೋದು ನೀವು ಅದ್ರೊಳಗೆ ಹೋಗ್ತಾನೆ ನಿಮ್ಗೊಂದು ಶಕ್ತಿ ಸಿಗತ್ತೆ ಅದರ ಪ್ರಾಕಾರ ಹೇಗಿರಬೇಕು ಅದು ಇಷ್ಟೇ ವಿಸ್ತೀರ್ಣತೆ ಮತ್ತು ಇಷ್ಟೇ ಅಳತೆಯಲ್ಲಿ ಇರಬೇಕು ಇಲ್ಲೇ ಕೂತಿರ್ಬೇಕು ಮೂಲ ವಿಗ್ರಹ ಅಂತ ಅನ್ನೋದನ್ನೆಲ್ಲ ಪ್ರತಿಯೊಂದು ಅಳತೆ ಹಾಕಿ ಮಾಡಿರ್ತಾರಲ್ಲ ಈಸ್ ಆಲ್ಸೋ ತಂತ್ರವಿದ್ಯೆ ಉಂಡ್ಲಿ ಬಟ್ ಅದೇನು ಅಂದರೆ ವೈದಿಕ ಧರ್ಮದ ಪ್ರಕಾರ ತಂತ್ರವಿದ್ಯೆ ಸಾತ್ವಿಕವಾದ ತಂತ್ರವಿದ್ಯೆ ಅದು ನೆಗೆಟಿವ್ ಆಗಕ್ಕೆ ಸಾಧ್ಯನೇ ಇಲ್ಲ ನೆಗೆಟಿವ್ ಆಗಿ ಮಾಡ್ಕೊಂಡು ಹೋಗ್ತಾ ಇರೋವಂಥ ವ್ಯಕ್ತಿಗಳು ಆ ನೆಗೆಟಿವ್ ಮಾಡೋರುನು ನೀವು ದೇಶದಲ್ಲಿ ಅಂತ ತುಂಬ ಜನ ಇದಾರೆ ಅಂತಲ್ಲ ಸುಮ್ಮ ಸುಮ್ಮನೆ ಇಲ್ಲೆಲ್ಲ ದುಡ್ಡಿಸ್ಕೊಂಬಿಟ್ಟು ನಂಗೆ ಒಂದು ಲಕ್ಷ ಕೊಟ್ಬಿಡಿ ನಿಮ್ಗೆ ಏನೋ ಮಡಿಕೆನಲ್ಲಿ ಮಾಡ್ಕೊಡ್ತೀನಿ ಇನ್ನೊಬ್ರಿಗೆ ಏನೋ ಕೆಟ್ಟದ್ದು ಮಾಡಿಸ್ಬಿಡ್ತೀನಿ ನಿಮ್ಗೆ ಈ ಪೊಸಿಷನ್ ಸಿಕ್ಬಿಡುತ್ತೆ ಎರಡು ಲಕ್ಷ ರೂಪಾಯಿ ಕೊಟ್ಬಿಡಿ ಹಿಂಗೆ ಮಾಡಿ ಬಲಿ ಕೊಡಿ ಅದೆಲ್ಲ ಹೇಳ್ತಾರಲ್ಲ ಯಾರೂ ಪೂರ್ಣ ಮಟ್ಟದಲ್ಲಿ ಕರಗತ ಮಾಡ್ಕೊಂಡ್ರಲ್ಲ ಯಾಕೆಂದ್ರೆ ಒಂದು ಮಂತ್ ಒಂದೇ ಮಂತ್ರವನ್ನು ನೀವು ಕರಗತ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಎಷ್ಟೋ ವರ್ಷಗಳು ಬೇಕು ಆಮೇಲೆ ಆ ವಿಧಿವಿಧಾನ ಮತ್ತೆ ನೀವು ಆಚರಣೆಗಳನ್ನ ಅದೇ ಸಮಯಕ್ಕೆ ಇವಾಗ ಬೆಳಗಿನ ಜಾವ ನೀವು ಮೂರ್ ಗಂಟೆಗೆ ಎದ್ದು ಮಾಡ್ತೀರಾ ಅಂತ ಹೇಳಿದ್ರೆ ಅದೇ ಸಮಯಕ್ಕೆ ನಿಮ್ಗೆ ನೇಚರ್ ಜೊತೆ ಕುತ್ಕೊಂಡು ನೀವು ಕನೆಕ್ಟ್ ಆಗಿ ಅದನ್ನೇ ನೀವು ಒಂದು ಕಾಲ್ ಲಕ್ಷ ಜಪ ಮಾಡ್ಕೋಬೇಕು ಯಾವುದು ಬರೀ ಒಂದ್ ಮಂತ್ರನ ಆ ಥರ ಎಷ್ಟು ಮಂತ್ರಗಳನ್ನ ಜಪ ಮಾಡ್ಕೋಬೇಕು ನೀವು ಸಿದ್ಧಿಸ್ಕೊಳ್ಳೋದಕ್ಕೆ ಆಮೇಲೆ ನೀವು ಇವಾಗ ಪ್ರಾರಂಭ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಕರಗತ ಮಾಡ್ಕೊಳ್ಳೋದಕ್ಕೆ ಸಿದ್ಧಿಸ್ಕೊಳ್ಳೋದಕ್ಕೆ ದೇವರೇ ಬಂದು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡೋದಕ್ಕೆ ಎಷ್ಟೋ ವರ್ಷಗಳು ಬೇಕಾಗುತ್ತೆ ಆದರೆ ಪೂರ್ವ ಪುಣ್ಯದಿಂದ ಬಂದಾಗ ಭಕ್ತಿಯಲ್ಲಿ ನೀವು ಪರಮಾತ್ಮನ ಸುಲಭವಾಗಿ ಕನೆಕ್ಟ್ ಆಗಬಹುದು ಇನ್ನೊಂದು ತಂತ್ರವಿದ್ಯೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರು ತುಂಬ ಉನ್ನತ ಮಟ್ಟದಲ್ಲಿರುವಂತಹ ಒಂದು ಶಕ್ತಿ ಅವನ ಕೆಳಗಡೆ ಇರುವಂತಹ ಬ್ರಹ್ಮ ಪಿಶಾಚಿಗಳು ಪ್ರೇತಾತ್ಮಗಳು ಭೂತ ಪ್ರೇತಗಳನ್ನು ಒಲಿಸ್ಕೊಳಕ್ಕೆ ಹೋಗ್ತಾರೆ ಅಲ್ಲಿ ಅಪ್ಸರ ವಿದ್ಯೆ ಮತ್ತು ಕರ್ಣ ಪಿಶಾಚಿ ಆಗಿರಬಹುದು ಬ್ರಹ್ಮ ಪಿಶಾಚಿಗಳಾಗಿರಬಹುದು ಅವ್ರನ್ನ ಹಿಡ್ಕೊಂಡು ನಾನು ಪ್ರಯೋಗಗಳನ್ನು ಮಾಡ್ತೀನಿ ಅಂತ ತುಂಬ ಜನ ತಾಂತ್ರಿಕರು ಕರಗತ ಮಾಡ್ಕೋತಿದ್ದಾರೆ ಮಾಡ್ಕೊಂಡು ಇದಾರೆ ನಿಮ್ಗದ ಎಲ್ಲೋ ಬೆರಳೆಣಿಕೆ ಎಷ್ಟು ಜನ ಮಾತ್ರ ಸಿಗ್ತಾರೆ ಸಿಕ್ಕಿದ್ದಾರೆ ನನಗೆ ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ಳೋರೆಲ್ಲ ಅವ್ರನ್ನ ನಿಜ ಅಂತ ನಂಬಕ್ಕಾಗೋದಿಲ್ಲ ಅದೇನೇ ನಿಮ್ಮ ಹತ್ರ ಸೈಕೊಲಾಜಿಕಲಿ ಏನೋ ಒಂದನ್ನು ಮಾಯಾಮಾಟ ಮಾಡಿಬಿಟ್ಟು ನಾನು ತಂತ್ರ ವಿದ್ಯೆನ ಕಲ್ತಿದ್ದೀನಿ ಅಂತ ತೋರಿಸ್ಕೋಬಹುದು ಆದರೆ ಬ್ರಹ್ಮ ಪಿಶಾಚಿನ ಮತ್ತೆ ಅಹ್ ಕರ್ಣ ಪಿಶಾಚಿನೆಲ್ಲ ನೀವು ಒಲಿಸ್ಕೋಬೇಕು ಅಂತ ಹೇಳಿದ್ರೆ ಏನು ಏನ್ ಅದು ನೀವು ಎಷ್ಟು ದಿನ ಮಂತ್ರಗಳನ್ನ ಮಾಡ್ತಾ 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 ಹೋಗ್ತಿರೋ ಅದು ಬಂದು ನಿಮ್ಮ ಮುಂದೆ ಕಣ್ಮುಂದೆ ಅಪಿಯರ್ ಆಗುತ್ತೆ ನಿಮ್ ಜೊತೆ ಮಾತಾಡತ್ತೆ ನೀವು ಯಾರಿಗೆ ಶಾಸ್ತ್ರ ಹೇಳಕ್ ಹೋಗ್ತಿರೋ ಅವ್ರು ಇದೇ ರೀತಿ ಅವ್ರಿಗೆ ಫ್ಯೂಚರ್ ಹಿಂಗಾಗತ್ತೆ ಆ ವ್ಯಕ್ತಿ ಹಿಂಗಾಗ್ತಾನೆ ಅನ್ನೋದನ್ನ ಅದು ಬಂದು ಬಂದು ಹೇಳ್ತಿರುತ್ತೆ ನಿಮ್ಗೆ ಅದೇ ಇಟ್ ಇಸ್ ಆಲ್ ಟೈಮ್ ಬೌಂಡೆಡ್ ನಿಮ್ಗೆ ಏನಂದ್ರೆ ಇದು ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ ಒಂದು ಟೈಮ್ ಲಿಮಿಟ್ ಅಲ್ಲಿ ಅಂದ್ರೆ ನೀವು ಊಟ ಮಾಡಿದ್ರೆ ಹೊಟ್ಟೆ ತುಂಬಿರುತ್ತೆ ಮತ್ತೆ ನಿಮ್ಗೆ ಸಿಕ್ಸ್ ಅವರ್ಸ್ ಆದ್ಮೇಲೆ ಊಟ ಬೇಕು ಅನ್ಸುತ್ತೆ ಸೊ ಹೊಟ್ಟೆ ಹಸಿವಾಗತ್ತೆ ಹಾಗೆ ಈ ಪ್ರೇತಾತ್ಮಗಳನ್ನ ಇಟ್ಕೊಂಡು ಮಾಡುವಂತಹ ತಂತ್ರವಿದ್ಯೆ ಅಥವಾ ಯಾವುದೋ ಒಂದು ಪ್ರೇತವನ್ನ ಹೊಲಿಸ್ಕೊಂಡು ಅಥವಾ ಅಪ್ಸರ ಸಿದ್ಧಿಯನ್ನ ಮಾಡಿಕೊಂಡು ಮಾಡುವಂತಹ ವಿದ್ಯೆ ಏನು ಅಂದ್ರೆ ಟೈಮ್ ಲಿಮಿಟ್ ಅಲ್ಲಿ ಮಾತ್ರ ಕೂತಿರುತ್ತೆ ಪೂರ್ತಿ ಅದು ನಿಮ್ ಜೊತೆ ಇರೋದಿಲ್ಲ ಅದನ್ನ ಮತ್ತೆ ಒಲಿಸ್ಕೋಬೇಕು ಅಂದ್ರೆ ಮತ್ತೆ 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 ಅದ್ರ ಹಿಂದೆ ನೀವು ಓಡಬೇಕು ಈ ಒಂದ್ಸತಿ ತಪ್ಪು ಮಾಡಿದ ಮನುಷ್ಯ ಮತ್ತೆ 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 ತಪ್ಪನ್ ಮಾಡ್ತಾನೆ ಒಂದ್ಸತಿ ಸುಳ್ಳು ಹೇಳ್ದಾನು ಸುಳ್ಳನ್ನ ಮುಚ್ಚಾಕಕ್ಕೆ ಮತ್ತೆ 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 ಸುಳ್ಳು ಹೇಳ್ತಾನೆ ಆತರ ಅದು ಅದೇನಂದ್ರೆ ಈ ತರ ಪರಮಾತ್ಮನ್ನ ಬಿಟ್ಟು ದೇವಾನು ದೇವತೆಗಳನ್ನು ಬಿಟ್ಟು ಅದಕ್ಕಿಂತ ಕೆಳಗಿನ ಲೆವೆಲ್ ಅಲ್ಲಿ ಇರುವಂತಹ ಶಕ್ತಿಗಳನ್ನ ನೀವು ಒಲಿಸ್ಕೋಬೇಕು ಅಂತಂದಾಗ ಅವಳು ಬರತ್ವೆ ಹೋಗತ್ವೆ ಬರುತ್ತೆ ಹೋಗುತ್ತೆ ಬಟ್ ನಮ್ಮ ಮನುಷ್ಯನ ಜೀವನದ ವ್ಯವಸ್ಥೆ ಹಾಳಾಗೋಗುತ್ತೆ ಅಂದ್ರೆ ಅದು ಬಂದು ನಿಮ್ಮನ್ನೇ ಹಿಂಸೆ ಕೊಟ್ಬಿಟ್ಟು ನೀವು ಓಕೆಪ್ಪ ಇದೊಂದು ತಿಂಗಳು ನಾನು ಅಪ್ಸರ ವಿದ್ಯೆ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಅದು ನನಗೆ ಬೇಡ ಹೆಲ್ಪ್ಗೆ ನಾನು ನೆಕ್ಸ್ಟ್ ಬೇರೆ ಹೋಗ್ತೀನಿ ಅದೇ ನಿಮ್ಮನ್ನ ಬಿಡಲ್ಲ ಅದೇ ನಿಮ್ ಹಿಂದೆ ಬಂದು ನಿಮ್ಗೆ ಹಿಂಸೆ ಕೊಡುತ್ತೆ ದಿ ದಿಸ್ ಈಸ್ ದ ಪವರ್ ಆಫ್ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಏನ್ ಮಾಡುತ್ತೆ ಅದೇ ಬಂದು ನಿಮ್ಮನ್ನ ಅಂಟ್ ಅಂಟಿಸ್ಕೊಳತ್ತೆ ಪಾಸಿಟಿವ್ ಎನರ್ಜಿ ಹಂಗಲ್ಲ ಇಲ್ಲಪ್ಪ ನಾನು ಇವತ್ತೊಂದಿನ ನಾರಾಯಣನ್ ಪೂಜೆ ಇವತ್ತು ಮಾಡ್ತೀನಿ ನಾನೊಂದು ತಿಂಗಳು ಬಿಸಿ ಆಗೋದೇ ಇನ್ನೊಂದು ಮುಂದಿನ ತಿಂಗಳು ನಾರಾಯಣನ್ ಪೂಜೆ ಮಾಡ್ತೀನಿ ಅಂದ್ರೆ ದೇವ್ರು ನಿಮಗೆ ಯಾವತ್ತೂ ನೆಗೆಟಿವ್ ಮಾಡಲ್ಲ ಬಟ್ ಇದೆ ಈ ಥರ ವಿದ್ಯೆಗಳನ್ನು ಪ್ರಯೋಗ ಮಾಡ್ತಾ ಹೋದಾಗ ಇದಕ್ಕೇನೆಂದರೆ ಕನ್ಸಿಸ್ಟೆನ್ಸಿ ಇರಬೇಕು ಪ್ರತಿನಿತ್ಯ ಮಾಡ್ತಾ ಹೋಗಬೇಕು ಪ್ರತಿನಿತ್ಯ ಕರಗತ ಮಾಡ್ಕೋಬೇಕು ಪ್ರತಿನಿತ್ಯ ಒಲಿಸ್ಕೋಬೇಕು ಸೊ ಇದನ್ನೆಲ್ಲ ಮಾಡಿಕೊಂಡು ಅಲ್ಟಿಮೇಟಾಗಿ ಏನು ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಸರಿ ತಂತ್ರ ಕಲಿತೆ ನೀನು ದೊಡ್ಡ ತಾಂತ್ರಿಕನೇ ಅದೇ ಏನು ಆದರೆ ಮನುಷ್ಯನ ಜೀವನದ ಉದ್ದೇಶನೇ ಅವನು ಹುಟ್ಟಿರೋದು ಅವನು ಮುಕ್ತಿಯನ್ನು ಪಡ್ಕೋಬೇಕು ಅಂತನ್ನೋದಕ್ಕೆ ನೀನು ಕೆಟ್ಟವ್ರಿಗೆ ಕೆಟ್ಟದನ್ನ ಸುಲಭವನ್ನಾಗಿ ಮಾಡ್ಕೊಡ್ತೀಯ ದುಡ್ಡಿಸ್ಕೊಂಡು ಅಂತ ಹೇಳಿದ್ರೆ ನೀನು ರಾಕ್ಷಸನೇ ಆ ರಾಕ್ಷಸ ಪ್ರವೃತ್ತಿಯನ್ನ ರಾಜಸಿಕವಾಗಿ ತಾಮಸಿಕವಾಗಿ ತೋರಿಸ್ಕೊಳ್ತಾ ಹೋಗ್ತಿದ್ರ ಸೊ ಹಾಗಾಗಿ ತಂತ್ರ ಅಂದ ತಕ್ಷಣ ಜನಗಳು ಭಯ ಪಟ್ಕೊಳ್ಳೋ ಜನ ಏನ್ ಮಾಡ್ಬೇಕು ಗೊತ್ತಾ ನೀವೆಲ್ಲರೂ ದೈವಿಕವಾಗಿ ಸಕಲ ಗ್ರಹ ಬಲಗಳನ್ನು ಹಿಡಿದಿಟ್ಕೊಂಡ್ರೂ ಪರಮಾತ್ಮ ಈ ಭೂತ ಪ್ರೇತ ಪಿಶಾಚಿಗಳನ್ನು ಹಿಡಿದಿಟ್ಕೊಂಡ್ರೋನು ಪರಮಾತ್ಮ ಎಲ್ಲವೂ ಪರಮಾತ್ಮನ ಕಂಟ್ರೋಲಲ್ಲಿದ್ದಾಗ ನಾವು ತಂತ್ರಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂದ್ರೆ ನೆಗೆಟಿವ್ ತಂತ್ರಕ್ಕೆ ನಮ್ಮ ಮನೆಯಲ್ಲೆಲ್ಲ ಮಾಡೋದು ಕೂಡ ತಂತ್ರವಿದ್ಯೆಗಳೇ ಆದ್ರೂ ಅದು ಪಾಸಿಟಿವ್ ತಂತ್ರಗಳು ನೀವು ಪರಮಾತ್ಮನ ಬೀಜಾಕ್ಷರಿ ಮಂತ್ರವನ್ನು ಎಷ್ಟು ಬೇಕಾದರೂ ಹೇಳ್ಕೊಳ್ಳಿ ಎಷ್ಟು ಬೇಕಾದ್ರೂ ಜಪ ಮಾಡಿ ಎಷ್ಟು ಬೇಕಾದ್ರೂ ಸಿದ್ಧಿಸ್ಕೊಳ್ಳಿ ಅವನು ನಿಮಗೆ ಚೈತನ್ಯವನ್ನ ಕೊಟ್ಟು ಜ್ಞಾನನ ಕೊಟ್ಟು ಮುಂದೆ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾನೆ ನಮ್ಮನ್ನ ಕೈ ಹಿಡಿದು ಅಟ್ ದ ಸೇಮ್ ಟೈಮ್ ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಅಟ್ಯಾಕ್ ಮಾಡದೇ ಇರೋ ಹಾಗೆ ನಮ್ಮನ್ನ ಪ್ರೊಟೆಕ್ಟು ಮಾಡ್ತಾನೆ ಪರಮಾತ್ಮ ಹಾಗಾಗಿ ನಾವು ಇವನ್ ಮಹಾಕಾಳಿನ ಪೂಜೆ ಮಾಡಿದ್ರು ಮಹಾಕಾಳಿನ ಸಾತ್ವಿಕ ರೂಪದಲ್ಲಿ ದಶಮಹಾವಿದ್ಯಗಳನ್ನೇ ನೀವು ಮಾಡಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಲಲಿತಾ ಸಹಸ್ರನಾಮ ಲಲಿತಾ ಸಹಸ್ರನಾಮದ್ದೇ ನೀವು ಹವನ ಮಾಡ್ತೀರಾ ಹೋಮ ಮಾಡ್ತೀರಾ ಅಗ್ನಿಕಾರ್ಯ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಅವಳೇ ದೇವಿ ಬಂದು ಸ್ವೀಕರಿಸ್ಕೊಂಡು ಹೋಗ್ತಾಳೆ ಅದೆಲ್ಲ ಸಾತ್ವಿಕ ರೂಪದಲ್ಲಿ ನಾವು ದೇವರನ್ನ ಹೊಲಿಸ್ಕೊಳ್ಳೋ ಅಂತ ಪೂಜೆ ಮಾಡ್ತಾ ಇರ್ತೀವಿ ಸೊ ಇನ್ನೊಬ್ಬರಿಗೆ ಕೆಟ್ಟದಾಗ್ಲಿ ಅನ್ನೋದಕ್ಕಾಗಿ ದುಡ್ಡಿಸ್ಕೊಂಡು ಕೆಟ್ಟದ್ದು ಮಾಡಿ ಇವನ್ ಮಂತ್ರಗಳನ್ನೇ ದುಡ್ಡಿಸ್ಕೊಂಡು ಯಾರೋ ಒಬ್ರು ಹೇಳ್ಕೊಟ್ರು ಅಂತ ಇಟ್ಕೊಳ್ಳಿ ಗುರುವರಿಯರು ನಾನು ಅದನ್ನು ಒಪ್ಕೊಳ್ಳೋದಿಲ್ಲ ಯಾಕೆಂದ್ರೆ ಅದರಲ್ಲಿ ಕರ್ಮ ನೆಗೆಟಿವ್ ಕರ್ಮ ಆ್ಯಡ್ ಆಗ್ತಾ ಹೋಗುತ್ತೆ ಅಂದರೆ ಗುರುದಕ್ಷಿಣೆ ನೀವು ಕೊಡೋದು ಅದು ನಿಮ್ಮ ಪ್ರೀತಿ ಆದರೆ ಅದನ್ನು ಕಮರ್ಷಿಯಲೈಸ್ ಮಾಡ್ಕೊಂಡು ನೀನು ದುಡ್ಡಿಸ್ಕೊಂಡೇ ಪ್ರತಿಯೊಂದನ್ನು ಹೇಳ್ಕೊಡ್ತೀಯಾ ಅಂತ ಹೇಳೋರು ನಿಜವಾದ ಗುರುಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ಪೂರ್ಣ ಮಟ್ಟದಲ್ಲಿ ಆಧ್ಯಾತ್ಮವನ್ನು ತಿಳ್ಕೊಂಡಂಥ ವ್ಯಕ್ತಿ ಮುಕ್ತಿ ಮಾರ್ಗದಲ್ಲಿರುವಂತಹ ವ್ಯಕ್ತಿ ಯಾವತ್ತು ಧರ್ಮದಿಂದ ಬದುಕ್ತಾರೆ ಹೊರತು ಆ ಧರ್ಮಕ್ಕೆ ಕೈ ಹಾಕೋದಿಲ್ಲ ಸೊ ಹಾಗಾಗಿ ನೀವು ದೇವ್ರನ್ನ ಪೂಜೆ ಮಾಡ್ತಿದ್ರ ದೇವ್ರನ್ನ ಪೂರ್ಣ ಮಟ್ಟದಲ್ಲಿ ನಂಬ್ಕೊಂಡಿದ್ರ ಅಂದಾಗ ನಿಮ್ಗೆ ತಂತ್ರಗಳು ಅಂದ್ರೆ ನೆಗೆಟಿವ್ ವಿದ್ಯೆಗಳು ಪ್ರಯೋಗಗಳು ಬಂದು ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ನಿಜವಾದ ಭಕ್ತರನ್ನು ಅಟ್ಯಾಕ್ ಮಾಡಿದೆ ಯಾವಾಗ ನಿಮ್ಮ ದೇಹ ಮತ್ತು ನಿಮ್ಮಲ್ಲಿ ವಲ್ನರಬಲ್ ಸಿಚುವೇಶನ್ ಇದ್ದಾಗ ಅಂದರೆ ನೀವು ಸೂಕ್ಷ್ಮ ರೀತಿಯಾದಾಗ ನಿಮ್ಮ ಜಾತಕದ ಕುಂಡಲಿಯಲ್ಲಿ ಸೂಕ್ಷ್ಮ ರೀತಿಯಲ್ಲಿ ನೆಗೆಟಿವ್ ಆಗಿ ಗ್ರಹಗತಿಗಳು ಕೂತಿದ್ದಾಗ ಅನೇಕ ಈ ಭೂತ ಪ್ರೇತಗಳು ಇವಾಗ ತುಂಬ ಜನ ಮೈ ಮೇಲೆ ದೆವ್ವ ಬರುತ್ತೆ ಆ ದೆವ್ವ ಬಿಡ್ಸೋಕ್ಕೆ ತಿರ್ಗಾ ತಾಂತ್ರಿಕರ ಹತ್ರ ಹೋಗ್ತಾರೆ ಆ ಥರ ಎಲ್ಲ ಮಾಡ್ಕೊಳ್ತಾರಲ್ಲ ಅದು ಏನಾಗುತ್ತೆ ಮೇಲೆ ಬಂದು ಅಟ್ಯಾಕ್ ಮಾಡುತ್ತೆ ಯಾರ್ದು ತುಂಬ ವಲ್ನರಬಲ್ ಅಂದರೆ ವಕ್ರವಾಗಿ ಅಥವಾ ಕೆಟ್ಟದಾಗಿ ಸ್ಥಿತಿಯಲ್ಲಿರುವಂತಹ ಗ್ರಹಗಳಿದ್ದಾಗ ಅದನ್ನು ಹೇಗೆ ಬಲಪಡಿಸ್ಕೊಳ್ಳೋದು ಬಲಪಡಿಸ್ಕೊಳೋದಕ್ಕೂ ಪರಮಾತ್ಮನೆ ನೀವು ಅವನನ್ನ ಬಿಟ್ಟು ಇನ್ ಯಾರನ್ನೂ ಹಿಡಿಯಕ್ ಸಾಧ್ಯ ಅಲ್ಲ ಶರಣಾಗತಿ ತಗೋಬೇಕು ದೇವ್ರದೇ ಜಪ ಮಾಡಬೇಕು ದೇವ್ರದೇ ಪೂಜೆ ಮಾಡಬೇಕು ಕೆಲವಷ್ಟು ಇನ್ನೊಂದು ಏನಾಗುತ್ತೆ ಗೊತ್ತಾ ಯಾರ್ಮೇಲೋ ಭೂತ ಪ್ರೇತ ಬಂತು ಅಂತ ಹೇಳಿದ್ರೆ ಅವ್ರ ಅಪ್ಪ ಅಮ್ಮ ಪಾಪ ಕಷ್ಟಪಟ್ಟು ಪೂಜೆ ಮಾಡ್ತಾ ಇರ್ತಾರೆ ಅಯ್ಯೋ ನನ್ನ ಮಗಳಿಗೆ ಹಿಂಗಾಗೋಯ್ತು ಮಗನಿಗೆ ಹಿಂಗಾಗೋಯ್ತು ನೋ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕದು ನಿಮ್ಮ ದೇಹವನ್ನು ಶಕ್ತಿ ತರಿಸ್ಕೋಬೇಕು ಬಲ ತರಿಸ್ಕೋಬೇಕು ಯಾವ ಭೂತ ಪ್ರೇತನ ನನ್ನ ಅಟ್ಯಾಕ್ ಮಾಡಬಾರ್ದು ನೆಗೆಟಿವ್ ಎನರ್ಜಿ ನನ್ನ ಇವನ್ ಮಾರಣ ಮೋಹನ ವಶೀಕರಣ ಆದ್ರೂ ನನ್ನ ಅಟ್ಯಾಕ್ ಮಾಡಬಾರ್ದು ಇವನ್ ಒಬ್ರು ವಶೀಕರಣ ಮಾಡ್ಕೋತಾರೆ ಅಂದರೂ ಕೂಡ ನನ್ನ ಅಟ್ಯಾಕ್ ಮಾಡಬಾರ್ದು ಅಂತಿದ್ದಾಗ ನಿಮ್ಮ ದೇಹವನ್ನು ನಿಮ್ಮ ಬುದ್ಧಿಯನ್ನು ನೀವು ಬಲಪಡಿಸ್ಕೋಬೇಕು ಶುದ್ಧೀಕರಿಸ್ಕೋಬೇಕು ನಮ್ಮ ಆತ್ಮಕ್ಕೆ ಒಂದು ಬಲವನ್ನು ತಂದುಕೋಬೇಕು ಅಂತಂದರೆ ನಾವೇ ಜಪ ಮಾಡಬೇಕು ಪಕ್ಕದವ್ರು ಮಾಡಿದ್ರೆ ನಿಮ್ಗೆ ಯಾವ ಪರ್ಸೆಂಟೇಜಲ್ಲೂ ಬರೋದಿಲ್ಲ ಅದು ಸೊ ಅಪ್ಪ ಅಮ್ಮ ಬಿಡು ನಾವು ಯಾಕೆ ಮಾಡೋದು ಅಂತ ಅಂದ್ಕೊಳ್ಳೋದಲ್ಲ ನಾವೇ ಕಲ್ತ್ಕೋಬೇಕು ಸೊ ಇದು ತಂತ್ರವಿದ್ಯೆ ಅನ್ನೋದೇನು ಅಂದರೆ ತುಂಬ ವಿಸ್ತಾರವಾದಂಥ ಸಬ್ಜೆಕ್ಟು ಇದೊಂದು ವಿಧಾನ ಅಷ್ಟೆ ಪೂಜೆ ಮಾಡುವುದರಲ್ಲಿ ಇದೊಂದು ವಿಧಾನ ಮತ್ತು ದೇವ್ರನ್ನ ಸೇರೋದಕ್ಕೆ ಇದೊಂದು ವಿಧಾನ ಆದರೆ ನೆಗೆಟಿವ್ ಆಗಿ ಸೇರೋದಕ್ಕೆ ಖಂಡಿತ ಸಾಧ್ಯ ಇಲ್ಲವೇ ಇಲ್ಲ ಪಾಸಿಟಿವ್ ಆಗಿ ಸೇರ್ತೀವಿ ಅಂತ ಅನ್ನೋದನ್ನ ದೈವಿಕವಾಗಿ ನಾವು ಮಾಡಿದಾಗ ಇವನ್ ಕಾಶ್ಮೋರಾನು ನೀವೆಲ್ಲ ಕಡೆ ನೋಡಿರ್ತೀರಾ ತುಂಬಾ ಜನ ಸಾಯಿಸ್ಬೇಕು ಅಂದಾಗ ಒಂದು ಬೊಂಬೆ ಮಾಡ್ತಾರೆ ಅದಕ್ಕೆಲ್ಲ ಚುಚ್ಬಿಟ್ಟು ಹಿಂಸೆ ಕೊಡ್ತಾರೆ ಈಗಲೂ ನಡೀತಿದೆ ನಡೀತಿಲ್ಲ ಅಂತಲ್ಲ ಅಷ್ಟು ಕ್ರೂರಿ ಜನರು ರಾಕ್ಷಸ ಹಸುರ ಗುಣದ ಜನರು ಇವತ್ಗೂ ಇದ್ದಾರೆ ಆ ರೀತಿ ತಂತ್ರ ಮಾಡೋರು ಇವತ್ಗೂ ಇದ್ದಾರೆ ಯಾರತ್ರನೋ ದುಡ್ಡು ಕದ್ಕೊಂಡು ಹೋಗ್ಬೇಕು ಅಂತಂದಾಗ್ಲೂ ತುಂಬಾ ಜನ ಕಣ್ಮುಚ್ಚಿ ಮತ್ತೆ ಅವ್ರಿಗೆ ಒಂದು ಸ್ತಂಭನ ಮಾಡ್ತಾರೆ ಸೊ ಅವ್ರಿಗೆ ಗೊತ್ತಾಗದೆ ಇರೋ ರೀತಿ ನಾನೆಲ್ಲವನ್ನು ಎತ್ಕೊಂಡು ಹೋಗ್ಬೇಕು ಅಂತ ಹಾಗಾಗಿ ಇನ್ನೊಬ್ಬರಿಗೆ ಮೋಸ ಮಾಡಿ ಎಲ್ಲಾನು ಎತ್ಕೊಂಡು ಹೋಗ್ಬೇಕು ಅಂತ ಮೋಸ ಮಾಡೋ ಅಂತ ತಾಂತ್ರಿಕರು ಬಹಳಷ್ಟು ಜನ ಇದ್ದಾರೆ ತಾಂತ್ರಿಕರಿಗೆ ಮೊರೆ ಹೋಗುವಂತಹ ನಮ್ಮ ಮೂಢ ಜನರು ಕೂಡ ತುಂಬಾ ಜನ ಇದ್ದಾರೆ ಅವ್ರಿಗೆ ದುಡ್ಡು ಕೊಟ್ಟು ಇನ್ನೊಬ್ರಿಗೆ ಮೋಸ ಆಗಲಿ ಇನ್ನೊಬ್ರಿಗೆ ಕೊಡೋಣ ಅಂತಾನೆ ದುಡ್ಡು ಕೊಟ್ಟು ಇನ್ನೊಬ್ರಿಗೆ ಮೋಸ ಮಾಡ್ತಾರೆ ಸೊ ಹಾಗಾಗಿ ನಾವೇನು ಗೊತ್ತಾ ತಂತ್ರಕ್ಕೆ ನಾವು ಹೆದರ್ಕೊಳ್ಳೋದು ಬೇಡ ನಮ್ಗೆ ಯಾರ ತಾಂತ್ ತಂತ್ರದಿಂದ ಅಟ್ಯಾಕ್ ಮಾಡ್ತಾರೆ ಅಂದ್ರೂ ನಾವು ಅದಕ್ಕೆ ಮುಂಚೆನೆ ರೆಡಿ ಆಗಿರ್ಬೇಕು ಯುದ್ಧಕ್ಕೆ ನಾವು ರೆಡಿ ಆಗಿರೋ ಹಾಗೆ ನಾವು ಮಂತ್ರ ಜಪವನ್ನ ಮಾಡಿಕೊಂಡು ಧರ್ಮದಿಂದ ಜೀವನ ನಡೆಸ್ತಾ ಇದ್ದಾಗ ಯಾವುದೂ ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀವೆಲ್ಲರೂ ದೇವ್ರ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಸಾತ್ವಿಕ ತಂತ್ರವನ್ನು ಫಾಲೋ ಮಾಡಿದ್ರೆ ಯಾವುದೂ ನಿಮಗೆ ಕೆಟ್ಟದಾಗೋದಿಲ್ಲ ಅಂತ ಈ ಮೂಲಕ ಹೇಳ್ತಿದೀನಿ